ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಟು ನ್ಯೂಸ್ ಅಲರ್ಟ್. ನಾನು ಚಂದನ್. ಮೊದಲಿಗೆ ಕ್ಷಮೆ ಇರಲಿ, ಹೆಚ್ಚು ಕಡಿಮೆ 8-9 ದಿನದಿಂದ ಯಾವ ವಿಡಿಯೋಗಳನ್ನು ಮಾಡೋಕ್ಕಾಗಿಲ್ಲ, ಯಾವ ಅಪ್ಡೇಟ್ಗಳನ್ನು ಕೊಡೋಕ್ಕಾಗಿಲ್ಲ. ನಮ್ಮ ಹುಡುಗರು ಇನ್ಸ್ಟಾಗ್ರಾಮ್ನಲ್ಲಿ ಬಂದು ಪ್ರೀತಿಯಿಂದ ಧಮಕಿ ಹಾಕಿದ್ದು ಉಂಟು, ಯಾಕೆ ಯಾವ ಅಪ್ಡೇಟ್ನೂ ಕೊಡ್ತಿಲ್ಲ, ಯಾಕೆ ಯಾವ ವಿಡಿಯೋನೂ ಮಾಡ್ತಿಲ್ಲ ಅಂತ. ಇನ್ನೂ ಕೆಲವರು ಕಾಮೆಂಟ್ ಬಾಕ್ಸ್ನಲ್ಲಿ ಹಾಕೊಂಡು ರುಬ್ಬಿದ್ದು ಉಂಟು, ಅದನ್ನು ಮಾಡ್ತಿಲ್ಲ, ಇದನ್ನು ಮಾಡ್ತಿಲ್ಲ, ಯಾಕೆ ಏನಾಗಿದೆ ನಿನಗೆ, ಎಲ್ಲಿದೆಯಾ ಅಂತ. ಸೊ ದಯವಿಟ್ಟು ಕ್ಷಮಿಸಿ, ನಾನು ನಮ್ಮ ಊರಲ್ಲಿದ್ದೆ, ಹೆಚ್ಚು ಕಡಿಮೆ ಒಂದು ವಾರ ರೆಸ್ಟಲ್ಲಿ ಇಟ್ಕೊಂಡು. ಕಟ್ಟಡ ಕಾಮಗಾರಿ ಪ್ರಗತಿಯಲ್ಲಿ ಮನೆ ಕೆಲಸ ನಡೀತಿದ್ದರಿಂದ ಸ್ವಲ್ಪ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಿದ್ದೆ. ಹಾಗಾಗಿ ನಿನ್ನೆ ಬೆಂಗಳೂರು ಬಂದಿದ್ದು, ಬಂದ ತಕ್ಷಣ ಯಾವ ಕಂಟೆಂಟ್ ಮಾಡಬೇಕು ಅನ್ನೋ ಆಲೋಚನೆ ಇರಲಿಲ್ಲ, ಬರಬೇಕಾದ್ರೆ ಪ್ಲಾನ್ ಮಾಡ್ಕೊಂಡು ಬಂದಿದ್ದೆ. ಹೇಗಿದ್ರು ಅಪ್ಪು ವಾಯ್ಸ್ ಅಪ್ಡೇಟ್ ಆಗಿದೆಯಲ್ಲ ಜೇಮ್ಸ್ ಚಿತ್ರಕ್ಕೆ, ಸೊ ನೋಡ್ಕೊಂಬೋಣ ಅಂತ ಅಂದ್ಕೊಂಡು ಬಂದೆ ನೆನೆ ಸಂಜೆ. ಹಂಗೆ ಇವತ್ತು ಮಧ್ಯಾಹ್ನ 1 ಡೇ ಶೋ ನೋಡ್ಕೊಂಡು ಬಂದೆ. ಸೊ ಕಂಪ್ಲೀಟಾಗಿ ನಾನು ನಿಮಗೆ ರಿವ್ಯೂ ಕೊಡ್ತೀನಿ. ಅದಕ್ಕೂ ಮೊದಲು ಯಾರಾದರೂ ಹೊಸಬ್ರು ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ಬಂದು ವೀಡಿಯೋನ ನೋಡ್ತಾ ಇದ್ದರೆ, ಹಾಗೆ ಎಷ್ಟೋ ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಡಿಯೋನ ನೋಡ್ತಾ ಇರ್ತೀರಾ, ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕೊನೆ ತನಕ ವೀಡಿಯೋನ ನೋಡಿ. ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಕ್ಲಿಕ್ ಮಾಡಿದ್ರೆ ನಿಮಗೆ ಮುಂದಿನ ವೀಡಿಯೋಗಳ ನೋಟಿಫಿಕೇಶನ್ ಬಂದು ತಲುಪುತ್ತೆ. ಹಾಗೆ ನನ್ನ ಇನ್ಸ್ಟಾಗ್ರಾಮ್ ಪ್ರೊಫೈಲಿಂಗ್ ಕೂಡ ಕೊಟ್ಟಿರ್ತೀನಿ, ಅಲ್ಲೂ ಕೂಡ ನೀವು ನನ್ನ ಫಾಲೋ ಮಾಡ್ಬೋದು, ಏನೇ ಪ್ರಶ್ನೆಗಳಿದ್ರು ಕೂಡ ಪ್ರಶ್ನಿಸಬಹುದು. ಅಫ್ಕೋರ್ಸ್ 4-5 ದಿನದಿಂದನೇ ಅಪ್ಡೇಟ್ ಕೊಟ್ಟರು, ನಾನು ಕೂಡ ಕಮ್ಯುನಿಟಿ ಪೋಸ್ಟ್ನಲ್ಲಿ ಹಾಕಿದ್ದೆ ನಿಮಗೆ ಅದನ್ನು, ಮತ್ತು ಇನ್ಸ್ಟಾಗ್ರಾಮ್ನಲ್ಲೂ ಕೂಡ ವೀಡಿಯೋ ಬೈಟನ್ನು ಹಾಕಿದೆ, ಅಪ್ಪು ವಾಯ್ಸ್ ಹೇಗಿದೆ, ಅಪ್ಡೇಟ್ ಆಗಿದೆ ನೋಡ್ರಪ್ಪ, ಹೋಗಿ ಮಿಸ್ ಮಾಡ್ಕೊಂಬಿಡಿ ಅಂತ ಅಂದ್ಕೊಂಡಂಗೆ 1 ಗಂಟೆ ಶೋಗೆ ಹೋಗಿದ್ದೆ. ಹೋಗ್ಬೇಕಾದ್ರೆ ನಾನು ಬುಕ್ ಮೈ ಶೋ ಚೆಕ್ ಮಾಡಿದೆ, ಮಾಮೂಲಿ ಅರ್ಧ ಇತ್ತು ಬುಕ್ ಮೈ ಶೋ. ಹೇಗಿದ್ರು ಬುಕ್ ಮೈ ಶೋಗೆ ಯಾಕೆ 30-40 ರೂಪಾಯಿ ಎಕ್ಸ್ಟ್ರಾ ಕೊಡಬೇಕು, ಥಿಯೇಟರ್ಲ್ಲಿ ಹೋಗಿ ಟಿಕೆಟ್ ತೊಗೊಳ್ಳೋಣ ಅನ್ಕೊಂಡು ಹೋದ್ರೆ ಅಲ್ಲಿ ಆಲ್ರೆಡಿ ಹೌಸ್ಫುಲ್ ಥಿಯೇಟರ್ ಹೇಳ್ತಾ ಇರೋದು ಫ್ಯಾಮಿಲಿ ಆಡಿಯನ್ಸ್ ಎಲ್ಲ ಬಂದುಬಿಟ್ಟಿದ್ದಾರೆ ಅಂತಂದರು. ಒಂದು ಕಡೆ KGF 2 ವೀರೇಶ್ ಚಿತ್ರಮಂದಿರದಲ್ಲಿ 2 ಸ್ಕ್ರೀನ್ ಇರೋದ್ರಿಂದ 1 ಸ್ಕ್ರೀನಲ್ಲಿ KGF 2 ಅದು ಕೂಡ ಹೌಸ್ಫುಲ್, ಈ ಕಡೆ ಜೇಮ್ಸ್ ಕೂಡ ಹೌಸ್ಫುಲ್. ವಾವ್, ಅನ್ನೋದು ಹೆಚ್ಚು ಕಡಿಮೆ ಸಿನಿಮಾ ರಿಲೀಸ್ ಆಗಿ 40 ದಿನ ಆಗಿದೆ. ಈ ಜನರೇಷನಲ್ಲಿ ಬಿಟ್ಬಿಡಿ, ಒಂದು ವಾರ ಕಂಪ್ಲೀಟಾಗಿ ಥಿಯೇಟರ್ ರನ್ನಿಂಗ್ ಆದರೆ ಮುಗೀತು. ಹಿಂದೆ ಎಲ್ಲ ನಾವು ವಿಶ್ ಮಾಡ್ತಿದ್ದೋ ಈ ಚಿತ್ರವು ಶತದಿನೋತ್ಸವ ಆಚರಿಸಲೆಂದು ಶುಭ ಕೋರುವವರು ಆ ರೀತಿ ಈ ರೀತಿ. ಇವಾಗೆಲ್ಲ ಏನಿಲ್ಲ, 25 ದಿನ 30 ದಿನ ರನ್ನಿಂಗ್ ಆಯಿತಾ, 31 ದಿನಕ್ಕೆ ಆಲ್ರೆಡಿ OTT ಬಂದ್ಬಿಟ್ಟಿರುತ್ತೆ. ಅದಕ್ಕೂ ಮೊದಲು ಬಂದರೂ ಆಶ್ಚರ್ಯ ಪಡಬೇಕಾಗಿಲ್ಲ. ಹಾಗಾಗಿ ಒಂದು ಆಶ್ಚರ್ಯ, 40 ದಿನ ಆದ್ರೂ ಅಪ್ಪು ವಯಸ್ಸಿಗೆ ಜನ ಅಷ್ಟೊಂದು ನಿರೀಕ್ಷೆಯಿಂದ ಬಂದಿದ್ದಾರಲ್ಲ. ನಾನು ಕೂಡ ತುದಿಗ ನಿರೀಕ್ಷೆಯಲ್ಲಿ ಇಟ್ಕೊಂಡು ಕೂತಿದ್ದೆ. ಆಮೇಲೆ ಹಂಗೆ ಸಿನಿಮಾ ಆನ್ ಆಯಿತು, ನಿಮಗೆ ರಿವ್ಯೂ ಕೊಡೋಂಥದ್ದೇನಿಲ್ಲ, ನಿಮಗೆ ಆಲ್ಮೋಸ್ಟ್ ಆಲ್ರೆಡಿ ನೋಡಿರ್ತೀರ ಎಲ್ಲರೂ ಸಿನಿಮಾನ. ಬಟ್ ಅಪ್ಪು ವಾಯ್ಸಲ್ಲಿ ಯಾವ ರೀತಿ ಇತ್ತು ಸಿನಿಮಾ, ನನಗೇನು ಫೀಲ್ ಕೊಡ್ತು ಅನ್ನೋದನ್ನಷ್ಟೇ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಮಾಮೂಲಿ ಅವ್ರದ್ದು ಮೊದಲನೇ ಡೈಲಾಗ್ ಬಂದು ನನಗೆ ಮೊದಲಿಂದನೂ ರೆಕಾರ್ಡ್ಸ್ ಬ್ರೇಕ್ ಮಾಡಿ ಅಭ್ಯಾಸ ಅನ್ನೋ ಒಂದು ಮೊದಲನೇ ಡೈಲಾಗೇ ಅವ್ರು ಬರುವಂಥದ್ದು ಒಂಥರ ನಿಟ್ಟಿಸಿರು ಬಿಟ್ಟಂಗೈತೆ. ಯಾಕೆಂದರೆ ತುಂಬ ನಿರೀಕ್ಷೆ ನನಗೆ, ಹೇಗೆ ಅಪ್ಡೇಟ್ ಮಾಡಿರ್ತಾರೋ, ಟೆಕ್ನಾಲಜಿ ಯಾವ ರೀತಿ ಇವ್ರಿಗೆ ಸಪೋರ್ಟ್ ಕೊಟ್ಟಿರುತ್ತೆ ವಾಯ್ಸ್ಗೆ ಅನ್ನೋಂಥ ನಿರೀಕ್ಷೆ. ಹಬ್ಬ, ಜೀವ ಬಂದಂಗೆ ಇತ್ತು ಆ ವಾಯ್ಸ್ನ ಕೇಳಿದಾಗ. ಆ ಎಕ್ಸ್ಪ್ರೆಷನ್ನು, ಆ ಲಿಪ್ ಮೂಮೆಂಟು, ಆ ಸಿಚುವೇಶನ್ನು, ಅಪ್ಪುನೇ ಬಂದು ಆ್ಯಕ್ಟ್ ಮಾಡಿದಾರಲ್ಲಿ, ಅಪ್ಪು ವಾಯ್ಸೇ ಬಂದು ಕೂತಿದ್ದೆ ಅನ್ನೋ ಫೀಲನ್ನು 80-90% ನಿಮಗೆ ಮ್ಯಾಚ್ ಮಾಡಿಕೊಡುತ್ತೆ. 10% ಸ್ವಲ್ಪ ಯಾಕೋ ಅನ್ನೋ ಥರ ಫೀಲು, ಅಂದರೆ ಟೆಕ್ನಾಲಜಿ ಸಹಾಯದಿಂದ ಮಾಡಿರೋದ್ರಿಂದ ಸ್ವಲ್ಪ ಅಲ್ಲಿ ಎಲ್ಲ ಒಂಚೂರು ಮಿಸ್ ಆಯ್ತೇನೋ ಅಂತ ಅನಿಸುತ್ತೆ. ಯಾಕೆಂತಂದರೆ ಒಂದು ಆರ್ಟಿಸ್ಟ್ ವಾಯ್ಸು ಫುಲ್ಲು ನೀಟಾಗಿ ಬರ್ತಿರ್ಬೇಕಾದ್ರೆ ಅಪ್ಪು ವಾಯ್ಸಲ್ಲಿ ಸ್ವಲ್ಪ ಏನೋ ಒಂಚೂರು ಯಾಕೋನೋ ಅಥವಾ ಏನೋ ಒಂಚೂರು ಹಿಡಿದಂಗೋ ಬಂದಾಗ ಆ ಥರ ಫೀಲ್ ಆಗುತ್ತೆ. ಅದು ಬಿಟ್ಟರೆ ನಿಮಗೆ 80-90% ಕಂಪ್ಲೀಟಾಗಿ ಅಪ್ಪು ವಾಯ್ಸೆ ಅನ್ನುವಂಥ ಒಂದು ಫೀಲ್ ಕೊಡುತ್ತೆ, ಎಮೋಷನನ್ನು ಮತ್ತೆ ಕಟ್ಕೊಡುತ್ತೆ. ಅದರಲ್ಲಂತೂ ಅನುಮಾನನೇ ಪಡೋಂಗಿಲ್ಲ. ನಾನು ಆಲ್ರೆಡಿ ಹೇಳಿದೆ ನಿಮಗೆ, ಹೋದ್ಸಲ ರಿವ್ಯೂವಲ್ಲಿ ಅದು ಮಂಡ್ಯದಲ್ಲೆಲ್ಲ ಒಂದು ಫೈಟ್ ಸೀನ್ ಬರುತ್ತಲ್ಲ, ಅದು ಕಾಡಲ್ಲಿ ಬೆಟ್ಟದ ಮುದ್ದೆ ಅಂತ, ಅದು ಮಂಡ್ಯದಲ್ಲೆಲ್ಲ ತುಂಬ ಜನ ನನಗೆ ಹೇಳಿದ್ರು ಅದನ್ನು ಕೊಪ್ಪಳ ಸೈಡಲ್ಲಿ ಅಂತ. ಸೊ ಕೊಪ್ಪಳ ಐ ತಿಂಕ್ ಗಂಗಾವತಿ, ಆ 2 ಮೂಮೆಂಟಲ್ಲಿ ನಡೆದಿರುವಂಥ ಒಂದು ಫೈಟ್. ನನಗೆ ತುಂಬ ಈ ಜೇಮ್ ಸಿನಿಮಾದಲ್ಲಿ ನನಗೆ ತುಂಬ ಅಟ್ರ್ಯಾಕ್ಟ್ ಆದಂಥ ಒಂದು 2 ದೃಶ್ಯಗಳು ಅಂತಂದರೆ, ಒಂದು ಅಪ್ಪು ಒಬ್ಬ ವಿಲನ್ಗೆ ಅಲ್ಲಿ ಕಾಲಲ್ಲಿ ಒದ್ದು ಹಿಂಗೆ ನಡ್ಕೊಂಡು ಹೋಗುವಂಥ ಒಂದು ಸೀನ್ ಬರುತ್ತೆ, ಇನ್ನೊಂದು ಮಂಡಿಲಿಂಗೆ ಒದ್ದು ಒಂದು ಸ್ಟಿಲ್ ಫೋಟೋ ಬರುತ್ತಲ್ಲ, ಆ 2 ದೃಶ್ಯನ ನಾನು ಒಂದು ಹೆಚ್ಚು ಕಡಿಮೆ ಥಿಯೇಟ್ರಿಗೆ ಹೋಗ್ಬಿಟ್ಟು ವೀರೇಶಲ್ಲೇ ಒಂದು 15-16 ಸಲ ನೋಡಿದ್ರು ನೋಡಿರ್ಬೋದು. ಸೊ ಇವತ್ತು 17ನೇ ಸಲ ಕಂಪ್ಲೀಟಾಗಿ ನೋಡ್ಕೊಂಡಿದ್ದು. ಬಟ್ ಸಿನಿಮಾ ನಾನು ಹೆಚ್ಚು ಕಡಿಮೆ ಒಂದು 80% ಅಷ್ಟೇ ನೋಡಿದ್ದು, ಒಂದು 20% ಇನ್ನೂ ಇದ್ಬೇಕಲ್ಲ ಎದ್ದು ಬಂದುಬಿಟ್ಟೆ. ಬಿಕಾಸ್ ಆಫ್ ಅಲ್ಲಿ ಯಾವ ಸೀನಲ್ಲಿ ಗೊತ್ತಾ, ಅವರು ಪಾರ್ಟಿ ಎಲ್ಲ ಮಾಡಿಕೊಂಡು ಎಲ್ಲರೂ ಶೂಟ್ ಮಾಡಾಕ್ಬಿಡ್ತಾರೆ, ಅದಾದಮೇಲೆ ಅಪ್ಪು ಮತ್ತು ಆ ಮಗು ಇಬ್ಬರು ಮಾತ್ರ ಬದುಕಿರ್ತಾರೆ. ಬಟ್ ಆ ಮಗುನೂ ಸತ್ತೋಗುತ್ತೆ. ಆ ಮಗುನ ಅಂತ್ಯ ಸಂಸ್ಕಾರ ಮಾಡೋಕೆ ಹೋದಾಗ ಅಪ್ಪು ನೋಡಿದಾಗ ಅಲ್ಲಿ ಅದು VFX ಅಂತ ಗೊತ್ತಾಯಿತು. ಯಾಕೋ ಬೇಜಾರಾಯಿತು ಆ ಮೂಮೆಂಟ್ನಲ್ಲಿ ನಿಂತ್ಕೊಂಡು ನೋಡುವಂಥದ್ದು. ಯಾಕೆಂದರೆ ಒಬ್ಬ ಮಹಾನ್ ನಟನ, ಅದ್ಭುತ ಕಲಾವಿದನ್ನ ಒಂದು ಗ್ರಾಫಿಕ್ಸ್ ಮೂಲಕ ನೋಡೋಕೆ ನನಗೇನಂತೂ ಅರ್ಗಿಸ್ಕೊಳ್ಳೋಕಾಗಿಲ್ಲ. ಅವತ್ತೇನೋ ಬಿಡಿ, ಫಸ್ಟು ನೋಡಿದಾಗ ಪೂರ್ತಿ ನೋಡಲೇಬೇಕು ಸಿನಿಮಾನ, ಏನಾಗುತ್ತೆ ಎಂಡು ಅನ್ನೋ ಒಂದು ಕಾತುರ ಕುತೂಹಲ ಇತ್ತು. ಬಟ್ ಆಲ್ರೆಡಿ ಕತೆ ಗೊತ್ತಿದ್ದರಿಂದ ನಾನು VFX ಬಂದ ತಕ್ಷಣವೇ ಎದ್ದು ಬಂದುಬಿಟ್ಟೆ. ಬಿಕಾಸ್ ಆಫ್ ಅರ್ಗಿಸ್ಕೊಳ್ಳೋಕ್ಕಾಗಲ್ಲ. ನಾನು ಫ್ಯಾನ್ ಅಂತಲ್ಲ ಅಥವಾ ಏನೋ ಬಕೆಟು ಪಕೆಟು ಆ ಥರ ಏನಲ್ಲ, ಬಟ್ ಅಪ್ಪು ಅಂದರೆ ಏನೋ ಒಂಥರ ಒಂದು ರೆಸ್ಪೆಕ್ಟ್, ಒಂದು ಲವ್, ಒಂದು ಎಮೋಷನ್, ನಮ್ಮನೇಲೇ ಇದ್ದವರೇನೋ, ನಮ್ಮ ಅಣ್ಣ ತಮ್ಮನೇನೋ ಅನ್ನೋವಂಥ ಒಂದು ಫೀಲ್ ಕೊಟ್ಟಿದ್ದರಿಂದ ನನಗೆ ಆ ಗ್ರಾಫಿಕ್ಸಲ್ಲಿ ನೋಡೋದನ್ನು ಆಗಲಿಲ್ಲ. ಅದಕ್ಕೆ ಎದ್ದು ಬಂದುಬಿಟ್ಟೆ, ಎಲ್ಲ ಕಣ್ಣಿಂಗೆ ಬಿಟ್ಕೊಂಡು ನೋಡ್ತಿದ್ರು ಇವಾಗೇನಾಗುತ್ತೆ ಇವಾಗೇನಾಗುತ್ತೆ ಅಂತ. ಬಟ್ ನಾನು ಹಂಗೆ ಎದ್ದು ಬಂದುಬಿಟ್ಟೆ. ಸೊ ಓವರ್ಲಾಗಿ ಹೇಳಬೇಕು ಅಂತಂದರೆ ಮಿಸ್ ಮಾಡ್ಕೊಂಬಿಡಿ ಅಪ್ಪು ವಾಯ್ಸನ್ನೇ, ಅಪ್ಪು ವಾಯ್ಸೆ ಅನ್ನೋಷ್ಟು ಖುಷಿನ ನಿಮಗೆ ಕೊಡುತ್ತೆ. ಆಮೇಲೆ ಇನ್ನೊಂದು ಇಂಪಾರ್ಟೆಂಟು, ಸ್ಟಾರ್ಟಿಂಗಲ್ಲಿ ನೋಡಿದಾಗ ನಾವು ಅಪ್ಪು ವಾಯ್ಸ್ಗೆ ಶಿವಣ್ಣ ಕೊಟ್ಟಿದ್ರು, ಶಿವಣ್ಣ ಅವ್ರ ವಾಯ್ಸ್ಗೆ ಇನ್ನೊಬ್ಬರು ವಾಯ್ಸ್ ಕೊಟ್ಟಿದ್ರು. ಸೊ ಹಾಗಾಗಿ ಇಲ್ಲಿ ಅಪ್ಪು ವಾಯ್ಸ್ಗೆ ಟೆಕ್ನಾಲಜಿ ಮೂಲಕ ಅಪ್ಪು ವಾಯ್ಸನ್ನು ರೀಕ್ರಿಯೇಟ್ ಮಾಡಿರೋದ್ರಿಂದ ಶಿವಣ್ಣ ಅವ್ರ ವಾಯ್ಸು ಶಿವಣ್ಣ ಅವ್ರ ವಾಯ್ಸ್ ಆಗೇ ಇದೆ. ಸೊ 2 ಕಡೆ ಖುಷಿಯಾಯಿತು. ಸೊ
ಬೆಂಗಳೂರಿಂದ ಬಂದಿದ್ದಕ್ಕೂ ಏನೋ ಒಂದು ಮೊದಲ ಕಂಟೆಂಟು ಸಮಾಧಾನಕರ, ಮತ್ತೊಂದು ಕಡೆ ಬೇಜಾರು ಆ ವಿ ಎಫ್ ಎಕ್ಸ್ ಸೀನ್ ಅದು ಇದು ನೋಡಿದಾಗ. ಓವರ್ಲ್ ಆಗಿ ನಮ್ಮ ನಿರ್ದೇಶಕ ಚೇತನ್ ಕುಮಾರ್ ಅವರಿಗೆ ಒಂದು ಥ್ಯಾಂಕ್ಸ್ ಹೇಳಬೇಕು. ಬಿಕಾಸ್ ಆಫ್ ಅವ್ರು ಇಲ್ಲದೇ ಇದ್ರೂ ಅವರನ್ನು ರೀಕ್ರಿಯೇಟ್ ಮಾಡಿ ಜನರಿಗೆ ಅದು ಮರೆಮಾಚೋದು ಅಥವಾ ಜನರ ಕಣ್ಣಿಗೆ ಮಣ್ಣೆರಚೋದು ಏನೋ ಒಂದು ಗೊತ್ತಿಲ್ಲ, ಬಟ್ ಜನರಿಗೆ ಇದು ಅಪ್ಪೂನೆ ಅಂತ ತೋರಿಸಿದಾರಲ್ಲ, ಅವರ ಒಂದು ಟೀಮ್ ವರ್ಕ್ಗೆ ಖಂಡಿತವಾಗ್ಲೂ ಹ್ಯಾಟ್ಸ್ ಆಫ್ ಅನ್ನು ಹೇಳಬೇಕು. ಆ್ಯಂಡ್ ದೆನ್ ಪ್ರತಿಯೊಬ್ಬರು ಕೂಡ ಪ್ರಶ್ನೆ ಮಾಡ್ತಿದ್ರು, ಈ ಕೆಲಸನ ಮಾರ್ಚ್ 17ನೇ ತಾರೀಕು ಅಪ್ಪು ಬರ್ತಡೇ ದಿನನೇ ಮಾಡ್ಬೋದಿತ್ತಲ್ವಾ ಈ ವಾಯ್ಸ್ನ ಟೆಕ್ನಾಲಜಿಯನ್ನಂತ. ಬಟ್ ಅವರಿಗಿದ್ದಂಥ ಸಮಯದ ಅಭಾವ, ಜೊತೆಗೆ ಆ ಟೆನ್ಷನ್ನು, ವರ್ಕ್ ಪ್ರೆಷರು, ಬಹುಭಾಷೆಗಳಲ್ಲಿ ಸಿನಿಮಾವನ್ನು ರಿಲೀಸ್ ಮಾಡಬೇಕಾಗಿರುವಂಥ ಒಂದು ಆ ಟೆನ್ಷನಲ್ಲಿ ಯಾವುದೂ ಬಂದಿರಲ್ಲ. ಬಟ್ ಎನಿವೇಸ್ ಹೇಗೋ ಆಗೋ ಹೇಗೋ ಮಾಡಿಕೊಂಡು ಒಂದು ತಿಂಗಳಾದ್ಮೇಲೆ ಅಪ್ಡೇಟ್ ಕೊಟ್ಟಿದ್ದಾರೆ ಆ ರೀತಿಯ ಒಂದು ರೀಕ್ರಿಯೇಟ್ ಮಾಡಿ. ಸೊ ಮಿಸ್ ಮಾಡ್ಕೊಬೇಡಿ, ಹೋಗಿ ನೋಡಿ. ಖಂಡಿತವಾಗಿಯೂ ಇದು ಮುಂದೆ ಬರುವಂಥ ಐ ಥಿಂಕ್ ಓ ಟಿ ಟಿನಲ್ಲಿ ರಿಲೀಸ್ ಆಗೈತೆ ಇಲ್ವೋ ನನಗೆ ಗೊತ್ತಿಲ್ಲ, ಐ ಥಿಂಕ್ ಸುವರ್ಣ ಟಿ ವಿ ರೈಟ್ಸ್ ಇರಬೇಕು, ಅಲ್ಲಿಗೂ ಕೂಡ ಅಪ್ಡೇಟ್ ಆಗೇ ಆಗುತ್ತೆ, ಅದರಲ್ಲಂತೂ ನೋ ಡೌಟ್ಸ್. ಮಿಸ್ ಮಾಡ್ಕೊಬೇಡಿ, ಹೋಗಿ ನೋಡಿ. ಮಾತು ಬರ್ತಿಲ್ಲ ಬಿಕಾಸ್ ಆಫ್ ಇನ್ನೂ ಕೂಡ ಥಿಯೇಟ್ರಲ್ಲೇ ಇದ್ದೀನಿ ಅನ್ನೋ ಅನ್ನೋ ಫೀಲು. ಸೊ ಮಿಸ್ ಮಾಡ್ಕೊಬೇಡಿ, ಹೋಗಿ ಚಿತ್ರಮಂದಿರಕ್ಕೆ ಸಿನಿಮಾವನ್ನು ನೋಡಿ. ಆ್ಯಂಡ್ ದೆನ್ ಮತ್ತೊಂದು ಗುಡ್ ನ್ಯೂಸ್ ನಿಮಗೆ ಏನಂತಂದರೆ, ಅಪ್ಪು ಅಭಿನಯದ ಕೊನೆ ಸಿನಿಮಾ ಅಂತಂದರೆ ನಮಗೀಗ ಗಂಧದ ಗುಡಿ ಅಂತ ಒಂದಿದೆ, ಅದು ಬಿಟ್ಟರೆ ಲಕ್ಕಿ ಮ್ಯಾನ್ ಅಂತಂದು ನಮ್ಮ ಡಾರ್ಲಿಂಗ್ ಕೃಷ್ಣ ಅವ್ರು ಆ್ಯಕ್ಟ್ ಮಾಡಿರುವಂಥ ಸಿನಿಮಾದಲ್ಲಿ ಅಪ್ಪೂ ಕೂಡ ಇದ್ದಾರೆ, ಅದರಲ್ಲಿ ಪ್ರಭುದೇವ್ ಅವರು ಇಬ್ಬರದ್ದು ಕೂಡ ಒಂದು ಡ್ಯಾನ್ಸ್ ಇದೆ. ಜೊತೆಗೆ ಹೆಚ್ಚು ಕಡಿಮೆ 40-45 ನಿಮಿಷ ನಮ್ಮ ಅಪ್ಪು ಆ ಸಿನಿಮಾದಲ್ಲಿ ಇರ್ತಾರೆ. ಆ್ಯಂಡ್ ದೆನ್ ಒಂದು ಫೈಟ್ ಸೀನ್ ಕೂಡ ಇದೆ, ಆ ಫೈಟ್ ಸೀನು ಬೇರೆ ಥರ ಇದೆ, ಮಾಸ್ ಅಲ್ಲ, ಎಕ್ಸ್ಪೆಕ್ಟ್ ಇಟ್ಕೊಂಬಿಡಿ, ಬೇರೆ ಥರನೇ ಇದೆ ಅಂತೆ. ಸೊ ಒಂದು ಸಿಕ್ಕಂಥ ಮಾಹಿತಿ, ಸೊ ಹಾಗಾಗಿ ಖುಷಿ ಪಡ್ಬೋದು. ಆ್ಯಂಡ್ ದೆನ್ ಇಂಪಾರ್ಟೆಂಟ್ ಏನಂತಂದರೆ ಅಪ್ಪು ವಾಯ್ಸೇ ಇದೆ ಅದರಲ್ಲಿ. ಸೊ ಹಾಗಾಗಿ ಯಾವುದೇ ರೀತಿಯ ಅಯ್ಯೋ ಅನ್ನೋಂಥ ಬೇಜಾರೇನಿಲ್ಲ, ಖುಷಿ ಪಡಬಹುದು, ಕೊನೆ ಸಿನಿಮಾ ಅಂತ ಎಂಜಾಯ್ ಮಾಡ್ಬೋದು. ಅದರಲ್ಲೂ ಕೂಡ ಅಬ್ಬುತ್ತರ ಥಿಯೇಟ್ರಲ್ಲಿ ಅವತ್ತು ಕೂಡ ಅಭಿಮಾನಿಗಳು ಹಾಗೇ ಅಪ್ಪುನ ಪ್ರೀತಿಸುವಂಥ ಜನರು ನೋಡೇ ನೋಡ್ತಾರೆ ಅನ್ನೋಂಥ ಒಂದು ವಿಶ್ವಾಸ ಇದೆ. ಸೊ ಹಾಗಾಗಿ ಜೇಮ್ಸ್ನ ಯಾರ್ಯಾರು ನೋಡಿಲ್ಲ ಅವರಿಗೆ ಹೊಸ ಫೀಲೇ ಕೊಡುತ್ತೆ. ಬಟ್ ನೋಡ್ಕೊಂಡು ಬಂದಿರೋರಿಗೆ ಶಿವಣ್ಣನ ವಾಯ್ಸ್ ಅಲ್ಲಿದ್ದರಿಂದ, ಅಪ್ಪು ವಾಯ್ಸ್ ಇಲ್ಲಿ ಬಂದಿದ್ದರಿಂದ, ಟೆಕ್ನಾಲಜಿ ಎಲ್ಲ ಮಿಕ್ಸ್ ಮಾಡಿದ್ರಿಂದ ಚೂರು ಹಿರಿಸು ಮುರಿಸು ಆಗ್ಬೋದು. ಬಟ್ ಹೋಗ್ತಾ ಹೋಗ್ತಾ ನಿಮಗೆ ಅದು ಆರಾಮಾಗಿ ನಿಮ್ಮನ್ನು ಕರ್ಕೊಂಡು ಕಂಫರ್ಟಬಲಾಗಿ ಕರ್ಕೊಂಡೋಗುತ್ತೆ, ಅದರಲ್ಲಿ ನೋ ಡೌಟ್ಸ್. ಸೊ ಯಾರ್ಯಾರೆಲ್ಲ ವಾಯ್ಸ್ ಅಪ್ಡೇಟ್ ಆದಮೇಲೆ ನೋಡಿದ್ರೆ ಕಮೆಂಟ್ ಬಾಕ್ಸ್ನಲ್ಲಿ ಬರೆದು ತಿಳಿಸಿ ನಿಮಗೆ ಏನನ್ನಿಸ್ತು ಅಂತ. ಸೊ ಮತ್ತೊಂದು ಕಂಟೆಂಟಲ್ಲಿ ಸಿಗೋಣ. ಜೊತೆಗೆ ನೀವು ಕಳಿಸಿರುವಂಥ ಕಂಟೆಂಟ್ಗಳ ಲಿಸ್ಟ್ ಹಾಗೇ ಇದೆ, ಒನ್ ಬೈ ಒನ್ ಕೊಡ್ತಾ ಹೋಗ್ತೀನಿ. ದಯವಿಟ್ಟು ಬೇಜಾರು ಮಾಡ್ಕೊಬೇಡಿ, ಬೇರೆ ರೀತಿಯ ಮಾತುಗಳು ತಾರತಮ್ಯ ಬೇಡ, ಕ್ಷಮಿಸಿ ಹೊಟ್ಟೆಗೆ ಹಾಕ್ಕೊಳ್ಳಿ. ಮತ್ತೊಂದು ಕಂಟೆಂಟಲ್ಲಿ ಸಿಗೋಣ. ಲೋಟೆ ಕೇರ್, ಬಾಯ್ ಬಾಯ್.